ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯದಿಂದ ಐದನೇ ವಚನ ಐದನೇ ಅಧ್ಯಾಯದ ತನಕ ಇದೆ. ಮೊಟ್ಟ ಮೊದಲು ನಮ್ಮ ಸಿಸ್ಟರ್ ಯಾರು ಕಮಲಮ್ಮ ಸಿಸ್ಟರ್ ರೀಡ್ ಮಾಡ್ತಾರೆ ಸಿಸ್ಟರ್ ಒಂದನೇ ಅಧ್ಯಾಯ. ಮಾಡ್ತೀನಿ. ಯಾವ್ದು ಬ್ರದರ್? ಎರೆಮೀಯನ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯದಿಂದ 19 ವಚನ ಇದೆ, ರೀಡ್ ಮಾಡ್ತಾರೆ ಸಿಸ್ಟರ್. ಒಂದನೇ ಅಧ್ಯಾಯನಾ? ಒಂದನೇ ಅಧ್ಯಾಯ 19 ವಚನ ಇದೆ, ಒಂದನೇ ಅಧ್ಯಾಯದಲ್ಲಿ 19 ವಚನ ಕಂಪ್ಲೀಟ್ ಮಾಡ್ರಿ. ಸರಿ ಸರಿ. ಎರೆಮ್ಯ ಬೆನ್ನಾಮೀನನ್ನು ಎರೆಮ್ಯನು ಬರೆದ ಪ್ರವಾದನೆಯ ಗ್ರಂಥ. ಬೆನ್ನಾಮೀನನ್ನು ಸೀಮೆಗೆ ಸೇರಿದ್ದ ಅನಾತೋತ ಊರಿನ ಯಾಜಕ ವರ್ಗದವರು ಇಲ್ಕಿಯನ ಮಗನೂ ಆದ ಎರೆಮ್ಯನ ಪ್ರವಾದನೆಗಳು, ಯಹೂದದ ಅರಸನು ಅಮೋನನ ಮಗನೂ ಆದ ಯಹೂದನು ಆದ ಯೋಷಿಯನ ಆಳ್ವಿಕೆಯಲ್ಲಿ 13ನೆಯ ವರ್ಷದಲ್ಲಿ ಯೋಹಾವನ ವಾಕ್ಯವನ್ನು ಇವನಿಗೆ ಒದಗಿತ್ತು. ಅಲ್ಲದೆ ಯಹೂದದ ಅರಸನು ಯೋಷಿಯನ ಮಗನೂ ಆದ ಯೋಹಾಯಕೀಮನ ಕಾಲದಿಂದ ಯಹೂದದ ಅರಸನು ಯೋಷಿಯನ ಮಗನೂ ಆದ ಚಿದ್ಕೀಯನ ಆಳ್ವಿಕೆಯ 11ನೆಯ ವರ್ಷದ 5ನೆಯ ತಿಂಗಳಿನಲ್ಲಿ ಯೆರೂಸಲೇಮಿನವರು ಸೆರೆ ಹೋಗುವ ತನಕ ಯೋಹಾವನ ವಾಕ್ಯವು ಒದಗುತ್ತಿತ್ತು. ಯಹೂದ್ಯನು ಯೆರೆಮ್ಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು, ಯೋಹಾವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ನೀನು ಉದಾರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯಾ ಕರ್ತನಾದ ಯೋಹಾವನೇ, ನಾನು ಮತ್ತು ಬಲವನಲ್ಲ ಬಾಲಕನು ಎಂದು ಬಿನ್ನೈಸಿದ್ದೆನು. ಆಗ ಯೋಹಾವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಹಂಜಬೇಡ. ನಿನ್ನನ್ನೆದುರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೋಹಾವನಾದ ನನ್ನ ಮಾತು ಎಂದು ಹೇಳಿದ್ದನು. ಆಗ ಯೋಹಾವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶ ಮಾಡುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಇದಲ್ಲದೆ ಯೋಹಾವನ್ನು ಎರೇಮ್ಯನೇ, ಏನು ಮಾಡುತ್ತೀ ಎಂದು ನನ್ನನ್ನು ಕೇಳಿದ್ದನು. ಅದಕ್ಕೆ ನಾನು ಚಂಚರ ಮರದ ರೆಂಬೆಯನ್ನು ನೋಡುತ್ತಿದ್ದೇನೆ ಅಂದೆನು. ಆಗ ಯೋಹಾವನು ನನಗೆ ಸರಿಯಾಗಿ ನೋಡಿದ್ದಿ. ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದ್ದನು. ಇನ್ನೊಂದು ಸಲ ಯೋಹಾವನು ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದ್ದನು. ಅದಕ್ಕೆ ನಾನು ಉರಿಸುತ್ತಿರುವ ಬೆಂಕಿಯಂದಿದ್ದುಕ್ಕುವ ಬಂಡೆಯನ್ನು ನೋಡುತ್ತೇನೆ. ಅದರ ಬಾಯಿ ಬಾಯಿ ಬಡಗಲ್ಲಿಂದ ಇತ್ತ ಬಾಗಿಕೊಂಡಿದೆ ಅದನ್ನೇ ಅಂದೆನು. ಆಗ ಯೋಹಾವನು ನನಗೆ ಹೀಗೆ ಹೇಳಿದ್ದನು, ಈ ದೇಶ ನಿವಾಸಿಗಳೆಲ್ಲರ ಮೇಲೆ ಬಡಗಲ್ಲಿಂದ ಕೇಡು ಉಕ್ಕಿ ಬರುವುದು. ಹೀಗೋ ನಾನು ಬಡಗಣ ರಾಜ್ಯಗಳ ಜನಾಂಗಗಳನ್ನೆಲ್ಲ ಕರೆಯುವೆನು. ಅವರು ಬಂದು ಯೆರೂಸಲೇಮಿನ ಊರು ಬಾಗಿಲುಗಳ ಎದುರಿನಲ್ಲಿಯೂ ಅದರ ಎಲ್ಲಾ ಪೌಳಿ ಗೋಡೆಗಳ ಸುತ್ತಲೂ ಯಹೂದದ ಸಕಲ ಪಟ್ಟಣಗಳ ಮುಂದೆಯೂ ತಮ್ಮ ತಮ್ಮ ನ್ಯಾಯಸ್ಥಾನಗಳನ್ನು ಹಾಕಿಕೊಳ್ಳುವರು. ನನ್ನ ಜನರು ನನ್ನನ್ನು ಬಿಟ್ಟದ್ದು ಅನ್ಯ ದೇವತೆಗಳಿಗೆ
ಹೋಮ ಮಾಡಿದ್ದು ತಮ್ಮ ಕೈಯಿಂದ ನಿರ್ಮಿಸಿದ್ದಕ್ಕೆ ಅಡ್ಡ ಬಿದ್ದಿತು. ಈ ಈ ಈ ಅಧರ್ಮಕ್ಕೆಲ್ಲ ನಾನು ಅವರಿಗೆ ವಿಧಿಸಿರುವ ನ್ಯಾಯ ದಂಡನೆಗಳನ್ನು ತಿಳಿಸುವೆನು. ಈಗಿರಲು ನೀನು ಎದ್ದು ಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ನೀನು ಅವರಿಗೆ ಕಂಗೆಡಬೇಡ. ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದಕ್ಕೆ ಕಂಗೆಡಿಸುವೆನು. ಇಗೋ ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸನ ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರೂ ಎದುರಿಸತಕ್ಕ ಕೋಟೆ ಕೊತ್ತಲಾದ ಪಟ್ಟಣಗಳನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನ ಸೋಲಿಸುವ ಸೋ ಸೋಲಿಸಲಾಗುವುದಿಲ್ಲ. ನಿನ್ನೆದುರಿ ಎದುರಿಸಲು ನಾನೇ ನಿನ್ನೊಂದಿ ನಾನೇ ನಿನ್ ನಾನೇ ನಿನ್ ನಿನ್ನೊಂದಿಗಿರುವೆನು. ಇದು ಯೋಹಾವನಾದ ನನ್ನ ಮಾತು. ಆಮೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಯೆರೆಮೀಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 20 ವಚನದ ತನಕ ಸಿಸ್ಟರ್ ಗೌರವ ಸಿಸ್ಟರ್ ರೀಡ್ ಮಾಡ್ತಾರೆ ಸಿಸ್ಟರ್, ಆಗುತ್ತೆ ಸಿಸ್ಟರ್? ಓಕೆ ಬ್ರದರ್. 20ನೇ ವಚನದ ತನಕ ಓದಿ ಸಿಸ್ಟರ್, 2ನೇ ಅಧ್ಯಾಯ 20 ಬ್ರದರ್. 1ರಿಂದ 20. ಓಕೆ ಬ್ರದರ್. ದೇವಜನರ ದೇವದ್ರೋಹವು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗೆನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು ಬೀಜ ಬಿತ್ತೆಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸದ ನಿನ್ನ ಪಾತಿವ್ರತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರತಿಫಲವಾಗಿ ಆತನಿಗೆ ಮೀಸಲಾಗಿತ್ತು. ಅದನ್ನು ತಿಂದು ಬಿಟ್ಟವರೆಲ್ಲರೂ ದೋಷಿಗಳಾಗಿ ಕೇಡಿಗುರಿಯಾದರು ಎಂದು ಯೆಹೋವನು ಅನ್ನುತ್ತಾನೆ. ಯಾಕೋಬನ ಮನೆತನವೇ, ಇಸ್ರಾಯೇಲ್ ವಂಶದ ಸಕಲ ಗೋತ್ರಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ಹೀಗೆನ್ನುತ್ತಾನೆ, ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡದರಿಂದ ವ್ಯರ್ಥಚಾರವನ್ನು ಅನುಸರಿಸಿ ತಾವೇ ವ್ಯರ್ಥರಾಗಿ ನನ್ನನ್ನು ಬಿಟ್ಟು ದೂರವಾದರು. ನನ್ನನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿ ಕಾಡಾಗಿಯೂ, ಅಳ್ಳಕೊಳ್ಳಗಳಾಗಿಯೂ, ನಿರ್ಜಲವಾಗಿಯೂ, ಘೋರಾಂಧಕಾರವಾಗಿಯೂ, ಯಾರು ಹಾದು ಹೋಗದೆಯೂ, ಯಾರು ವಾಸಿಸದೆಯೂ ಇರುವ ಅರಣ್ಯದಲ್ಲಿ ನಡೆಸಿದ ಯೆಹೋವನು ಎಲ್ಲಿ ಎಂದು ಅವರು ಅಂದುಕೊಳ್ಳಲಿಲ್ಲವಲ್ಲ. ನಾನು ನಿಮ್ಮನ್ನು ಫಲವತ್ತಾದ ಸೀಮೆಗೆ ಕರೆತಂದು ಅದರ ಫಲವನ್ನು ಸಾರವನ್ನು ಅನುಭವಿಸುವ ಹಾಗೆ ಮಾಡಿದೆನು. ಆದರೆ ನೀವು ಪ್ರವೇಶಿಸಿ ಆ ನನ್ನ ದೇಶವನ್ನು ಹೊಲೆ ಮಾಡಿ ನನ್ನ ಸ್ವಾಸ್ಥ್ಯವನ್ನು ಅಸಹ್ಯಪಡಿಸಿದಿರಿ. ಯಾಜಕರಿಗೆ ಯೆಹೋವನು ಎಲ್ಲಿ ಎಂಬ ವಿಚಾರವೇ ಇರಲಿಲ್ಲ. ಧರ್ಮೋಪದೇಶಕರು ನನ್ನನ್ನು ತಿಳಿಯಲಿಲ್ಲ. ಪಾಲಕರು ನನಗೆ ದ್ರೋಹ ಮಾಡಿದರು. ಪ್ರವಾದಿಗಳು ಬಾಳ್ ದೇವತೆಯ ಆವೇಶದಿಂದ ಪ್ರವಾದಿಸಿ ಕೆಲಸಕ್ಕೆ ಬಾರದವುಗಳನ್ನು ಸೇವಿಸಿದರು. ಆದ ಕಾರಣ ನಾನು ನಿಮ್ಮೊಂದಿಗೆ ಇನ್ನು ವ್ಯಾಜ್ಯವಾಡುವೆನು, ನಿಮ್ಮ ಸಂತಾನದವರೊಂದಿಗೂ ವ್ಯಾಜ್ಯವಾಡುವೆನು ಎಂದು ಯೆಹೋವನು ಅನ್ನುತ್ತಾನೆ. ಕಿತ್ತೀಮ್ ದ್ವೀಪಗಳಿಗೆ ಹೋಗಿ ನೋಡಿರಿ, ಕೇದಾರಿಗೆ ಕಳುಹಿಸಿ ವಿಚಾರ ಮಾಡಿರಿ. ಇಂಥ ಕಾರ್ಯವು ಎಲ್ಲಿಯಾದರೂ ನಡೆಯಿತೆ ಎಂದು ಚೆನ್ನಾಗಿ ಆಲೋಚಿಸಿರಿ. ತನ್ನ ದೇವತೆಗಳು ದೇವರಲ್ಲದ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತೋ? ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದ್ದನ್ನು ಆರಿಸಿಕೊಂಡಿದ್ದಾರೆ. ಆಕಾಶ ಮಂಡಲವೇ ಇದಕ್ಕೆ ಬೆಚ್ಚಿ ಬೆರಗಾಗು, ತತ್ತರಿಸು, ಹಾಳಾಗು ಎಂದು ಯೆಹೋವನು ನುಡಿಯುತ್ತಾನೆ. ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರಕೊಂಡಿದ್ದಾರೆ. ಇಸ್ರಾಯೇಲು ಒಬ್ಬ ದಾಸನು, ಮನೆಯ ಗುಲಾಮನಾಗಿ ಹುಟ್ಟಿದವನು.
ಏಕೆ ಸೂರೆಯಾದನು? ಪ್ರಾಯದ ಸಿಂಹಗಳು ಅವನ ಮೇಲೆ ಗರ್ಜಿಸಿ ಆರ್ಭಟಿಸುತ್ತಿವೆ, ಅವನ ದೇಶವನ್ನು ಹಾಳು ಮಾಡಿವೆ, ಅವನ ಊರುಗಳು ಸುಟ್ಟು ನಿರ್ನಿವಾಸಿಗಳಾಗಿವೆ. ನೋಫ್ ಮತ್ತು ತಹಫನೇಸ್ ಪಟ್ಟಣಗಳವರು ನಿನ್ನ ನೆತ್ತಿಯನ್ನು ನುಣ್ಣಗೆ ಮೇದು ಬಿಟ್ಟಿದ್ದಾರೆ. ನಿನ್ನನ್ನು ದಾರಿಯಲ್ಲಿ ನಡೆಸುತ್ತಿದ್ದ ನಿನ್ನ ದೇವರಾದ ಯಹೋವನನ್ನು ತೊರೆದು ಬಿಟ್ಟು ಇದನ್ನೆಲ್ಲ ನೀನೇ ನಿನ್ನ ಮೇಲೆ ಬರಮಾಡಿಕೊಂಡಿದ್ದೇಯಲ್ಲ. ನೀನು ಐಗುಪ್ತದ ದಾರಿಯಲ್ಲಿ ನಡೆದದ್ದೇಕೆ? ನೈಲ್ ನದಿಯ ನೀರನ್ನು ಕುಡಿಯಬೇಕಾದದ್ದೇನು? ಅಶ್ಶೂರದ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿದ್ದೇಕೆ? ಯೂಫ್ರೆಟಿಸ್ ನದಿಯ ಜಲವನ್ನು ಪಾನ ಮಾಡಬೇಕಾದದ್ದೇನು? ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವವು. ನೀನು ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಯಹೋವನೆಂಬ ನನ್ನನ್ನು ತೆರೆದು ಬಿಟ್ಟದ್ದು ಕೆಟ್ಟದ್ದಾಗಿಯೂ ವಿಷವಾಗಿಯೂ ಇರುತ್ತದೆಂದು ಗ್ರಹಿಸಿಕೋ. ಕಣ್ಣಾರೆ ನೋಡು ಎಂಬುದು ಸೇನಾಧೀಶ್ವರನಾದ ಯಹೋವನೆಂಬ ಕರ್ತನ ನುಡಿ. ಬಹುಕಾಲದಿಂದ ನೀನು ನಿನ್ನ ನೊಗವನ್ನು ಮುರಿದು ಹಲೋ ಕಣ್ಣಿಗಳನ್ನು ಸಿಸ್ಟರ್, ಎಸ್ ಬ್ರದರ್? ಇಪ್ಪತ್ತು ವರ್ಷ ಆಯ್ತು ಸಿಸ್ಟರ್. ಇಲ್ಲ ಬ್ರದರ್, ಇನ್ನೊಂದೈತೆ. ಸರ್ ಸರ್ ಆಯ್ತು. ಬಹುಕಾಲದಿಂದ ನೀನು ನಿನ್ನ ನೊಗವನ್ನು ಮುರಿದು ಕಣ್ಣಿಗಳನ್ನು ಕಿತ್ತು ನಾನು ಸೇವೆ ಮಾಡುವುದಿಲ್ಲವೆಂದು ಅಂದುಕೊಳ್ಳುತ್ತಿದ್ದಿ. ಎತ್ತರವಾದ ಎಲ್ಲ ಗುಡ್ಡಗಳ ಮೇಲೂ ಸೊಂಪಾಗಿ ಬೆಳೆದಿರುವ ಎಲ್ಲ ಮರಗಳ ಕೆಳಗೂ ನೀನು ಅಡ್ಡಬಿದ್ದು ಸೂಳೆಯಾಗಿ ನಡೆದಿದ್ದಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್ ಓದಿದ್ಕೆ. ನೆಕ್ಸ್ಟ್ ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯದಲ್ಲಿ 21 ರಿಂದ 32 ತನಕ. ದೀಪಾ ಸಿಸ್ಟರ್ ಓದ್ರಿ ಸಿಸ್ಟರ್, ದೀಪಾ ಸಿಸ್ಟರ್ ಓದಕ್ಕಾಗತ್ತಾ ಸಿಸ್ಟರ್? ಸರಿ ಓಕೆ. ಮಂಜಮ್ಮ ಸಿಸ್ಟರ್ ಸಾರಿ ಬ್ರದರ್, ಓಡ ಇದ್ದೀನಿ. ಹೌದಾ? ಸರೋಜ ಸಿಸ್ಟರ್ ಹಾ ಬ್ರದರ್, ಓದ್ತೀನಿ ಬ್ರದರ್. 21ರಿಂದ 32 ತನಕ ಅದು 2ನೇ ಅಧ್ಯಾಯ ಪೂರ್ತಿ ಕಂಪ್ಲೀಟ್ ಮಾಡ್ರಿ ಸಿಸ್ಟರ್. ಸರಿ ಬ್ರದರ್, ಆಯಿತು. ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದು ಕೇಳಿಸ್ತಿದ್ಯಾ ಬ್ರದರ್? ಹಲೋ. ಸಿಸ್ಟರ್ ಕೇಳಿಸ್ತಿದೆ. ಸರಿ ಬ್ರದರ್. ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷ ಬಳ್ಳಿಯ ಕೆಟ್ಟ ರೆಂಬೆಗಳಾದದ್ದೇನು? ನೀನು ಬಹಳ ಚೋಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ ಎಂದು ಕರ್ತನಾದ ಯಹೋವನು ಅನ್ನುತ್ತಾನೆ. ನನಗೆ ಮುಡಚಟ್ಟಾಗಲಿಲ್ಲ, ಅನ್ಯ ದೇವತೆಗಳನ್ನು ನಾನು ಹಿಂಬಾಲಿಸಲಿಲ್ಲವೆಂದು ಹೇಗೆ ಹೇಳುತ್ತಿ? ಆ ತಗ್ಗಿನಲ್ಲಿ ನಿನ್ನ ನಡತೆಯನ್ನು ನೋಡು. ನೀನು ಮಾಡಿದ ಕೆಲಸವನ್ನು ಮನಸ್ಸಿಗೆ ತಂದುಕೋ. ತನ್ನ ಜಾಡೆಗಳನ್ನು ತಾರುಮಾರು ಮಾಡುವ ವೇಗವಾದ ಹೆಣ್ಣು ಒಂಟೆಯಂತಿದ್ದಿ. ಅಡವಿಯಲ್ಲಿ ಪಳಗಿದ್ದು ಮದದಿಂದ ಗಾಳಿಯನ್ನ ಬುಸುಬುಸನೆ ಮೂಸಿ ನೋಡುವ ಹೆಣ್ಣು ಕಾಡು ಕತ್ತೆಯ ಹಾಗಿದ್ದಿ. ಅದಕ್ಕೆ ಬೇದೆ ಏರಿದಾಗ ಯಾವ ಗಂಡು ಕತ್ತೆಯೂ ನೂಕಿಬಿಟ್ಟಿತು. ಆಯ ತಿಂಗಳಿನಲ್ಲಿ ಅದನ್ನು ಹುಡುಕುವುಗಳೆಲ್ಲ ಆಯಾಸಗೊಳ್ಳದೆ ಅದನ್ನು ದೊರಕಿಸಿಕೊಳ್ಳುವವು. ನಿನ್ನ ಕಾಲು ಸವೆಯದಂತೆಯೂ ನಿನ್ನ ಗಂಟಲು ಆರದಂತೆಯೂ ತಡೆದುಕೋ. ಆದರೆ ನೀನು ನಿರೀಕ್ಷೆ ಇಲ್ಲ, ಆಗಲಾರದು. ಅನ್ಯರ ಮೇಲೆ ಮೋಹಗೊಂಡಿದ್ದೇನೆ, ಅವರ ಹಿಂದೆಯೇ ಹೋಗುವೆನು ಅಂದುಕೊಂಡಿದ್ದಿ. ಕಳ್ಳನು ಸಿಕ್ಕಿಬಿದ್ದು ಹೇಗೆ ನಾಚಿಕೆ ಪಡುವನು, ಹಾಗೆಯೇ ಇಸ್ರಾಯೇಲ್ ವಂಶವು ನಾಚಿಕೆ ಪಡುವುದು. ಮರಕ್ಕೆ ನೀನು ನನ್ನ ತಂದೆ ಎಂತಲೂ, ಕಲ್ಲಿಗೆ ಹೆತ್ತ ತಾಯಿ ನೀನು ಎಂತಲೂ ಹೇಳುವ ಪ್ರಜೆಗಳು, ಅವರ ಅರಸರು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು ಇವರೆಲ್ಲರೂ ನಾಚಿಕೆಗೆ ಈಡಾಗುವರು. ನನ್ನ ಕಡೆಗೆ ಮುಖ ತಿರುಗಿಸದೆ ಬೆನ್ನು ಮಾಡಿದ್ದಾರೆ. ಆದರೆ ಅವರಿಗೆ ಕೇಡು ಸಂಭವಿಸಿದಾಗ ಎದ್ದು ನಮ್ಮನ್ನುದ್ಧರಿಸು ಎಂದು ಮೊರೆ ಇಡುವರು. ಯಹೋದವೇ, ನೀನು ನಿರ್ಮಿಸಿಕೊಂಡ ದೇವರುಗಳು ಎಲ್ಲಿ? ನಿನಗೆ ಕೇಡು ಸಂಭವಿಸಿದಾಗ ನಿನ್ನನ್ನುದ್ಧರಿಸಲು ಶಕ್ತರಾದರೆ ಹೇಳಲಿ. ನಿನ್ನ ಪಟ್ಟಣಗಳೆಷ್ಟೋ, ನಿನ್ನ ದೇವರುಗಳು ಅಷ್ಟು. ಯಹೋವನು ಹೀಗೆನ್ನುತ್ತಾನೆ, ಏಕೆ ನನ್ನೊಡನೆ ವ್ಯಾಜ್ಯವಾಡುತ್ತೀರಿ? ನೀವೆಲ್ಲರೂ ನನಗೆ ದ್ರೋಹಿಗಳು. ನಾನು ನಿಮ್ಮ ವಂಶದವರನ್ನು ಹೊಡೆದದ್ದು ವ್ಯರ್ಥ, ತಿದ್ದುಪಾಟಾಗಲಿಲ್ಲ. ಸಂಹರಿಸುವ ಸಿಂಹದಂತೆ ನಿಮ್ಮ ಕೈ ಕತ್ತಿಯೇ ನಿಮ್ಮ ಪ್ರವಾದಿಗಳನ್ನು ನುಂಗುಬಿಟ್ಟಿದೆ.
ನೀವು ಎಂಥ ದುರ್ವಂಶ ಯಹೋವನ ಮಾತನ್ನು ನೋಡಿರಿ. ನಾನು ಇಸ್ರೇಲಿಗೆ ಅರಣ್ಯವಾಗಿಯೂ ಗಾಢಾಂಧಕಾರದ ಪ್ರದೇಶವಾಗಿಯೂ ಪರಿಣಮಿಸುತ್ತಿದ್ದೇನೋ? ನಾವು ಮನಬಂದಂತೆ ತಿರುಗುತ್ತಿದ್ದೇವೆ. ನಿನ್ನ ಹತೋಟಿಗೆ ಇನ್ನು ಭಾರವು ಎಂದು ನನ್ನ ಜನರು ಹೇಳುವುದು ಹೇಗೆ? ಯುವತಿಯು ತನ್ನ ಆಭರಣಗಳನ್ನ ವಧುವು ತನ್ನ ಒಡ್ಯಾಣವನ್ನು ಮರೆಯುವುದುಂಟೆ? ನನ್ನ ಜನರು ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ. ಕಾಮವನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟೋ ಮುಂದರಿದಿದ್ದಿ, ಆದ ಕಾರಣ ನಿನ್ನ ದುರಭ್ಯಾಸಗಳಿಗೆ ನಿನ್ನ ನಡತೆಯನ್ನ ಹೊಗ್ಗಿಸಿಕೊಂಡಿದ್ದಿ. ಇದೆಲ್ಲ ನಿರ್ದೋಷಿಗಳಾದ ದರಿದ್ರರ ಪ್ರಾಣ ರಕ್ತವು ನಿನ್ನ ನೆರಿಗೆಯಲ್ಲಿ ಅಂಟಿಕೊಂಡಿದ್ದೆ. ಇವರು ಕನ್ನ ಕೊರೆಯುವುದನ್ನು ಕಂಡನೆಂಬ ನೆವೆ ನಿನಗಿಲ್ಲ. ನಿನ್ನ ಈ ಎಲ್ಲ ದುರಭ್ಯಾಸಗಳ ದೆಸೆಯಿಂದ ನಿನ್ನನ್ನು ದಂಡಿಸುವೆನು. ನೀನಾದರೆ ನಾನು ನಿರ್ದೋಷಿ, ಆತನ ಕೋಪವು ನನ್ನ ಮೇಲಿಂದ ತೊಲಗಿ ಹೋಗಿದೆ ನಿಶ್ಚಯ ಎಂದು ಕೊಂಡಿದ್ದಿ. ನಾನು ಪಾಪ ಮಾಡಿಲ್ಲವೆಂದು ನೀನು ಹೇಳಿದ ಕಾರಣ ಇಗೋ ನಾನು ನಿನಗೆ ನ್ಯಾಯ ತೀರಿಸುವೆನು. ಹೊಸ ಹೊಸ ಮಾರ್ಗಗಳನ್ನು ಅನುಸರಿಸಲು ಏಕೆ ಅಷ್ಟು ಅತ್ತಿತ್ತ ಹೋಗುತ್ತಿ? ಅಶುರದ ವಿಷಯವಾಗಿ ಹೇಗೆ ಆಶಾಭಂಗ ಪಟ್ಟಿಯೋ ಹಾಗೆಯೇ ಅಯುಕ್ತದ ವಿಷಯವಾಗಿಯೂ ಆಶಾಭಂಗ ಪಡುವಿ. ಅಲ್ಲಿಂದಲೂ ತಲೆಯ ಮೇಲೆ ಕೈ ಇಟ್ಟುಕೊಂಡು ಹೊರಡುವಿ. ಏಕೆಂದರೆ ನಿನ್ನ ಭರವಸೆಗಳನ್ನು ಯಹೋವನು ನಿರಾಕರಿಸಿದ್ದಾನೆ. ಅವುಗಳ ಮುಖಾಂತರ ನಿನ್ನ ಕಾರ್ಯವು ಸಾಗದು. ಥ್ಯಾಂಕ್ ಯು ಬ್ರದರ್. ಸರೋಜಿನಿ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಯೆರೆಮೀಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ. ರಾಧಿಕಾ ಸಿಸ್ಟರ್, ಎಸ್ ಬ್ರದರ್. 3ನೇ ಅಧ್ಯಾಯ ಕಂಪ್ಲೀಟ್ ಮಾಡಿ ಸಿಸ್ಟರ್. 25 ವಚನ ಇದೆ. ಓಕೆ ಬ್ರದರ್. ಯಹೋವನು ಈಗನ್ನುತ್ತಾನೆ, ಗಂಡನು ತ್ಯಜಿಸಿದವಳು ಅವನಿಂದ ಹೊರಟು ಮತ್ತೊಬ್ಬಳಾದ ಮೇಲೆ ಅವಳನ್ನು ಆ ಗಂಡನು ತಿರುಗಿ ಸೇರಿಸಿಕೊಂಡನೆ. ಸೇರಿಸಿಕೊಂಡರೆ ಆ ದೇಶವು ಕೇವಲ ಅಪವಿತ್ರವಾಗಿ ಹೋಗುವುದಲ್ಲವೇ? ಹೀಗಿರಲು ಬಹುಮಂದಿ ಮಿಂಡರೊಡನೆ ಗೆಳೆತನ ಮಾಡಿದ ನೀನು ಆ ದೇಶವು ಕೇವಲ ಅಪವಿತ್ರವಾಗಿ ಹೋಗುವುದಲ್ಲವೇ? ಹೀಗಿರಲು ಬಹುಮಂದಿ ಮಿಂಡರೊಡನೆ ಸುಳೆತನ ಮಾಡಿದ ನೀನು ನನ್ನ ಬಳಿಗೆ ತಿರುಗಿ ಬರುತ್ತೀಯ? ಕಣ್ಣೆತ್ತಿ ಬೋಳು ಗುಡ್ಡಗಳನ್ನು ನೋಡು, ಯಾವುದರಲ್ಲಿ ನಿನ್ನನ್ನು ಕೆಡಿಸಲಿಲ್ಲ. ಅರಬಿಯನು ಅಡವಿಯಲ್ಲಿ ಹೊಂಚು ಹಾಕುವ ಹಾಗೆ ನೀನೂ ದಾರಿಯ ಮಗ್ಗಲಲ್ಲಿ ಅವರಿಗಾಗಿ ಹೊಂಚಾಕುತ್ತಾ ಕೂತಿದ್ದಿ. ನಿನ್ನ ಸುಳೆತನದಿಂದಲೂ ನಿನ್ನ ಕೆಟ್ಟತನದಿಂದಲೂ ದೇಶವನ್ನು ಅಪವಿತ್ರ ಮಾಡಿದ್ದಿ. ಆದ ಕಾರಣ ಹದಮಳೆಗೆ ಅಡ್ಡಿಯಾಯಿತು, ಹಿಂಗಾರು ಆಗಲಿಲ್ಲ. ಆದರೂ ನೀನು ಸೂಳೆಯ ಮುಖವುಳ್ಳವಳಾಗಿ ನಾಚಿಗೆಟ್ಟಿದ್ದಿ. ಈಗ ತಾನೇ ನನ್ನನ್ನು ನನ್ನ ತಂದೆ, ನನ್ನ ಯೌವನದ ಆಪ್ತನು ಎಂದು ಕರೆಯುತ್ತಿದ್ದೀಯಲ್ಲ. ಆತನು ನಿತ್ಯವಾಗಿ ಕೋಪ ಮಾಡುವನೋ? ಕೊನೆಯ ತನಕ ಇಟ್ಟುಕೊಳ್ಳುವನೋ ಅಂದುಕೊಳ್ಳುತ್ತಿದ್ದಿ? ಇಗೋ ನೀನು ಹೀಗೆ ಮಾತಾಡಿದರೇನು? ದುಷ್ಕೃತ್ಯಗಳನ್ನು ನಡೆಸಿ ಕೃತ್ಯಳಾಗಿದ್ದಿ. ಭ್ರಷ್ಟಳಾದ ಇಸ್ರೇಲಿನ ಪಾಪಕ್ಕಿಂತ ದ್ರೋಹಿಯಾದ ಯಹೂದದ ಪಾಪವು ಹೆಚ್ಚು. ಮತ್ತೆ ಅರಸನಾದ ಯೋಷಿಯನ ಕಾಲದಲ್ಲಿ ಯಹೋವನು ನನಗೆ ಹೀಗೆ ಹೇಳಿದನು, ಭ್ರಷ್ಟಳಾದ ಇಸ್ರೇಲು ಮಾಡಿದ್ದನ್ನು ನೋಡಿದೀಯಾ? ಅವಳು ಎತ್ತರವಾದ ಎಲ್ಲ ಗುಡ್ಡಗಳನ್ನು ಹತ್ತಿ ಸೊಂಪಾಗಿ ಬೆಳೆದಿರುವ ಎಲ್ಲ ಮರಗಳ ಕೆಳಗೆ ಹೋಗಿ ಸೂಳೆಯಾಗಿ ನಡೆದಿದ್ದಾಳಷ್ಟೆ. ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ ನನ್ನ ಬಳಿಗೆ ಪುನಃ ಬಂದಳು ಅಂದುಕೊಂಡೆನು, ಆದರೆ ಬರಲಿಲ್ಲ. ಆಗ ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ಇದನ್ನು ನೋಡಿದಳು. ಭ್ರಷ್ಟಳಾದ ಇಸ್ರೇಲು ಹಾದರ ಮಾಡಿದ ಕಾರಣದಿಂದಲೇ ನಾನು ಅವಳನ್ನು ನಿರಾಕರಿಸಿ ತ್ಯಾಗಪತ್ರ ಕೊಟ್ಟದ್ದನ್ನು ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ನೋಡಿಯೂ ಅಂಜದೆ ತಾನು ಹೋಗಿ ಸೂಳೆತನವನ್ನು ನಡೆಸಿದಳು. ಕಲ್ಲು ಮರಗಳೊಡನೆ ಹಾದರ ಮಾಡಿ ಲಘುವೆಂದು ಭಾವಿಸಿಕೊಂಡು ತನ್ನ ಸೂಳೆತನದಿಂದ ದೇಶವನ್ನು ಅಪವಿತ್ರಪಡಿಸಿದಳು. ಇಸ್ರೇಲಿಗೆ ಇಷ್ಟು ದಂಡನೆ ಆದರೂ ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ತನ್ನ ಕಡೆಗೆ ಪೂರ್ಣ ಮನದಿಂದ ಅಲ್ಲ,
ಕಪಟದಿಂದಲೇ ತಿರುಗಿಕೊಂಡಿದ್ದಾಳೆ ಎಂಬುದು ಯಹುವನಾದ ನನ್ನ ನುಡಿ. ಮತ್ತು ಯಹುವನು ನನಗೆ ಹೀಗೆ ಹೇಳಿದನು, ಭ್ರಷ್ಟಳಾದ ಇಸ್ರೇಲು ದ್ರೋಹಿಯಾದ ಯಹುದಕ್ಕಿಂತಲೂ ಶ್ರೇಷ್ಠಳಾಗಿ ಕಂಡು ಬಂದಿದ್ದಾಳೆ. ನೀನು ಹೋಗಿ ಉತ್ತರ ದಿಕ್ಕಿಗೆ ಈ ಮಾತುಗಳನ್ನು ಸಾರು. ಯಹುವನು ಈಗನ್ನುತ್ತಾನೆ, ಭ್ರಷ್ಟಳಾದ ಇಸ್ರೇಲೇ ಹಿಂದಿರುಗು, ನಾನು ಕೋಪಮುಖದಿಂದ ನಿನ್ನನ್ನು ನೋಡೆನು. ನಾನು ಕರುಣಾಶಾಲಿ, ನಿತ್ಯ ಕೋಪಿಯಲ್ಲ. ಇದೊಂದನ್ನು ಮಾಡು, ನೀನು ಕಂಡ ಕಡೆಯೆಲ್ಲ ತಿರುಗುತ್ತಾ ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆ ಅನ್ಯರನ್ನು ಸೇರಿ ನನ್ನ ಮಾತನ್ನು ಕೇಳದೆ ನಿನ್ನ ದೇವರಾದ ಯಹುವನೆಂಬ ನನಗೆ ದ್ರೋಹ ಮಾಡಿದ್ದಿ ಎಂಬುದಕ್ಕೆ ಒಪ್ಪಿಕೋ. ಇದೇ ಯಹುವನ ನುಡಿ. ಭ್ರಷ್ಟರಾದ ಮಕ್ಕಳೇ, ತಿರುಗಿಕೊಳ್ಳಿರಿ. ನಾನು ನಿಮಗೆ ಪತಿ. ಒಂದು ಪಟ್ಟಣಕ್ಕೆ ಒಬ್ಬನಂತೆಯೂ, ಗೋತ್ರಕ್ಕೆ ಇಬ್ಬರಂತೆಯೂ ಆರಿಸಿ ಚಿಯೋನಿಗೆ ಕರೆತರುವೆನು. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು. ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ನೀವು ದೇಶದಲ್ಲಿ ಹೆಚ್ಚಿನ ವೃದ್ಧಿಗೆ ಬಂದಿರುವಾಗ ಇನ್ನೂ ಯಹೋವನ ನಿಬಂಧ ಮಂಜೂಷ ಪ್ರಸ್ತಾಪವಿರದು, ಅದು ಜ್ಞಾಪಕಕ್ಕೆ ಬಾರದು. ಯಾರು ಸ್ಮರಿಸರು ಅದು ಇಲ್ಲವಲ್ಲ ಎಂದು ದುಃಖಿಸರು, ಹೊಸದಾಗಿ ಕಲ್ಪಿಸಿಕೊಳ್ಳರು. ಇದು ಯಹುವನ ನುಡಿ. ಆ ಕಾಲದಲ್ಲಿ ಯೆರೂಸಲೇಮು ಯಹುವನ ಸಿಂಹಾಸನವೆಂದು ಕರೆಯುವರು. ಯಹುವನ ನಾಮ ಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಇನ್ನು ಮೇಲೆ ತಮ್ಮ ದುಷ್ಟ ಹೃದಯದ ಹಠದಂತೆ ದೇವರ ನ್ಯಾಯವಿಧಿಗಳು ಅವರಿಗೆ ಗೊತ್ತು ಅಂದುಕೊಂಡೆನು. ಆದರೆ ಈ ದೊಡ್ಡ ಮನುಷ್ಯರು ಒಮ್ಮನವಾಗಿ ದೇವರ ನ್ಯಾಯವಿಧಿಗಳು ಅವರಿಗೆ ಗೊತ್ತು ಅಂದುಕೊಂಡೆನು ಆದರೆ ಈ ದೊಡ್ಡ ಮನುಷ್ಯರು ಒಮ್ಮನವಾಗಿ ತಮ್ಮ ಹೆಗಲ ನೋಗವನ್ನು ಮುರಿದು ಕಣ್ಣಿಗಳನ್ನು ಕಿತ್ತು ಬಿಟ್ಟಿದ್ದಾರೆ. ಆದ ಕಾರಣ ಅಡವಿಯ ಸಿಂಹವು ಅವರನ್ನು ಕೊಲ್ಲುವುದು, ಕಾಡಿನ ತೋಳವು ಕೊಳ್ಳೆ ಮಾಡುವುದು. ಚಿರತೆಯು ಅವರ ಪಟ್ಟಣಗಳಿಗೆ ಹೊಂಚು ಹಾಕಿ ಅಲ್ಲಿಂದ ಹೊರಡುವ ಪ್ರತಿಯೊಬ್ಬನನ್ನು ಸೀಳುವುದು. ಅವರ ಅಪರಾಧಗಳು ಬಹಳ, ಅವರ ದ್ರೋಹಗಳು ಅಪಾರ. ಯಹೋವನು ಈಗನ್ನು ತಾನೆ, ನಾನು ನಿನ್ನನ್ನು ಹೇಗೆ ಕ್ಷಮಿಸಲಿ? ನಿನ್ನ ಜನರು ನನ್ನನ್ನು ವಿಸರ್ಜಿಸಿ ದೇವರಲ್ಲವುಗಳ ಮೇಲೆ ಆಣೆ ಇಟ್ಟಿದ್ದಾರೆ. ನಾನು ಅವರಿಗೆ ಹೊಟ್ಟೆ ತುಂಬಾ ಆಹಾರ ಕೊಟ್ಟ ಮೇಲೆ ಅವರು ಹಾದರ ಮಾಡಿದರು. ಸೂಳೆಯರ ಮನೆಗಳಲ್ಲಿ ಗುಂಪು ಕೂಡಿದರು. ಕೊಬ್ಬಿ ಅತ್ತಿದ್ದ ಓಡಾಡುವ ಕುದುರೆಗಳಂತೆ ಅವರಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹೆಂಡತಿಯನ್ನು ನೋಡಿ ಹೇಕರಿಸುತ್ತಿದ್ದನು. ನಾನು ಇವುಗಳಿಗಾಗಿ ದಂಡಿಸಬಾರದೋ? ಇಂತಹ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನೋ? ಚಿಯೋನೆಂಬ ತೋಟದ ಸಾಲು ಗಿಡಗಳ ಮೇಲೆ ಬಿದ್ದು ಹಾಳು ಮಾಡಿರಿ, ಆದರೆ ನಿರ್ಮೂಲ ಮಾಡಬೇಡಿರಿ. ಆದರೆ ರೆಂಬೆಗಳನ್ನು ತೆಗೆದು ಹಾಕಿರಿ, ಅವು ಯಹುವನವುಗಳಲ್ಲ. ಇಸ್ರೇಲ್ ವಂಶದವರು, ಯಹೂದ ವಂಶದವರು ನನಗೆ ಕೇವಲ ದ್ರೋಹವನ್ನು ಮಾಡಿರುತ್ತಾರೆ ಎಂದು ಯಹುವನು ಅನ್ನುತ್ತಾನೆ. ಅವರು ಯಹುವನನ್ನು ಅಲ್ಲೆಳೆದು, ಆತನು ಏನು ಮಾಡಿಯನು? ನಮಗೆ ಕೇಡು ಬಾರದು. ಖಡ್ಗವೋ ಕ್ಷಾಮವೋ ನಮ್ಮ ಕಣ್ಣಿಗೆ ಬೀಳವು. ಪ್ರವಾದಿಗಳು ಬರೀ ಗಾಳಿಯೇ. ದೈವೋಕ್ತಿಯೂ ಅವರಲ್ಲಿಲ್ಲ. ಅವರಿಗೆ ಹೀಗಾಗಲಿ ಎಂದುಕೊಂಡಿದ್ದಾರೆ. ಹೀಗಿರಲು ಸೇನಾಧೀಶ್ವರನಾದ ಯಹೋವನೆಂಬ ದೇವರು ಇಂತೆನ್ನುತ್ತಾನೆ, ನೀವು ಹೀಗೆ ಅಂದುಕೊಂಡಿದ್ದರಿಂದ ಆಹಾ, ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ, ಈ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು. ಅದು ಅವರನ್ನು ತಿಂದು ಬಿಡುವುದು. ಈಗೋ ಇಸ್ರೇಲ್ ವಂಶವೇ, ಯಹೋವನ ಮಾತನ್ನು ಕೇಳು. ನಾನು ಒಂದು ಜನಾಂಗವನ್ನು ದೂರದಿಂದ ನಿಮ್ಮ ಮೇಲೆ ಬರಮಾಡುವೆನು. ಅದು ತಲತಲಾಂತರಗಳಿಂದ ಸ್ಥಿರವಾದ ಜನಾಂಗ. ಅದರ ಭಾಷೆಯು ನಿನಗೆ ತಿಳಿಯದು. ಅದು ಆಡುವ ಮಾತುಗಳನ್ನು ನೀನು ಗ್ರಹಿಸಲಾರೆ. ಅದರ ಬತ್ತಳಿಕೆಯು ಬಾಯ್ದೆರೆದ ಗೋರಿಯೇ. ಅದರ ಭಟರೆಲ್ಲರೂ ಶೂರರೆ. ಇವರು ನಿನ್ನ ಬೆಳೆಯನ್ನು, ನಿನ್ನ ಆಹಾರವನ್ನು, ನಿನ್ನ ಗಂಡು ಹೆಣ್ಣನ್ನು. ಬ್ರದರ್, ಸರಿಯಾಗಿ ಓದಿಲ್ಲ ಅನ್ಸುತ್ತೆ ಬ್ರದರ್. ಇಲ್ಲ ಇಲ್ಲ ಪರವಾಗಿಲ್ಲ, 25 ವರ್ಷ ಕಂಪ್ಲೀಟ್ ಮಾಡಿ ಸಿಸ್ಟರ್. ಅದಕ್ಕೆ ಸಿಸ್ಟರ್, ಓ ಸಾರಿ ಬ್ರದರ್, ಈ ಹುಡುಗ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೆ. ನಾನು ಐದನೇ ವಚನ, 5ನೇ ಅಧ್ಯಾಯ ಓದ್ತಿದ್ದೀನಿ ಅನ್ಸುತ್ತದೆ ಬ್ರದರ್.
ಇಲ್ಲ ಸಿಸ್ಟರ್, ಇಲ್ಲಿ ಓದ್ತಿದ್ರು ಹೋಗ್ತಿದ್ರಲ್ಲ 23ರಿಂದ. ಇಪ್ಪತ್ತೊಂದು ಶ್ಲೋಕದಿಂದ ಓರಿ, ಕರೆಕ್ಟ್ ಐತೆ. ಆಹಾ, ಬೋಳುಗುಡ್ಡಗಳಲ್ಲಿ ಒಂದು ಶಬ್ದ ತಾವು ಡೊಂಕು ದಾರಿಯನ್ನು ಹಿಡಿದು ಅಂತಾಯ್ತಲ್ಲ. ಒಂದು ನಿಮಿಷ ಬರುತ್ತಾ. ಆ ಬೋಳು ಗುಡ್ಡಗಳಲ್ಲಿ ಒಂದು ಶಬ್ದ ತಾವು ಡೊಂಕು ದಾರಿಯನ್ನು ಹಿಡಿದು ತಮ್ಮ ದೇವರಾದ ಯಹೂದರನ್ನು ಮರೆತು ಬಿಟ್ಟಿದ್ದೇವೆಂದು ಇಸ್ರೇಲರು ಕಣ್ಣೀರು ಸುರಿಸಿ ದೇವರ ಕೃಪೆಯನ್ನು ಬಿಡುತ್ತಿದ್ದಾರಲ್ಲ. ಇಷ್ಟರಾದ ಮಕ್ಕಳೇ, ಹಿಂದಿರುಗಿ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸು ಯಹೋವನು ಅನ್ನುತ್ತಾನೆ. ಅದಕ್ಕೆ ಜನರು, ಇಗೋ ನಿನ್ನ ಬಳಿಗೆ ಬಂದೆವು, ನೀನು ಯಹೋವನು ನಮ್ಮ ದೇವರು, ನಿಶ್ಚಯವಾಗಿ ಗುಡ್ಡಗಳಿಂದಲೂ ಬೆಟ್ಟಗಳ ಜಾತ್ರೆಯ ಗದ್ದಲಿಂದಲೂ ಮೋಸವಾಯಿತು. ನಿಜವಾಗಿಯೂ ಇಸ್ರೇಲಿನ ರಕ್ಷಣೆಯು ನಮ್ಮ ದೇವರಾದ ಯಹೋವನಲ್ಲಿ ನೆಲೆಗೊಂಡಿದೆ. ನಮ್ಮ ಪಿತೃಗಳು ದುಡಿದಿದ್ದನ್ನು, ಅವರ ದನಕುರಿಗಳನ್ನು, ಅವರ ಗಂಡು ಹೆಣ್ಣು ಮಕ್ಕಳನ್ನು ಬಾಳ್ ದೇವತೆಯು ನಮ್ಮ ಬಾಲ್ಯರಾಭ್ಯ ನುಂಗುತ್ತಾ ಬಂದಿದೆ. ನಾವು ತಂದುಕೊಂಡ ಅವಮಾನದಲ್ಲಿ ಬಿದ್ದಿರೋಣ. ನಮ್ಮ ನಾಚಿಕೆಯು ನಮ್ಮನ್ನು ಮುಚ್ಚಿಬಿಡಲಿ. ನಮ್ಮ ದೇವರಾದ ಯಹೋವನಿಗೆ ನಾವು, ನಮ್ಮ ಪಿತೃಗಳು ನಮ್ಮ ಚಿಕ್ಕತನದಿಂದ ಈಗಿನವರೆಗೆ ಪಾಪ ಮಾಡುತ್ತಾ ಬಂದಿದ್ದೇವಷ್ಟೇ. ನಮ್ಮ ದೇವರಾದ ಯಹೋವನ ಮಾತನ್ನು ನಾವು ಕೇಳಲೇ ಇಲ್ಲ ಎಂದು ಮೊರೆ ಇಡುತ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಶಾಂತಮ್ಮ ಸಿಸ್ಟರ್, ಶಾಂತಮ್ಮ ಸಿಸ್ಟರ್ ಲೈನ್ ಅಲ್ಲಿ ಇದ್ರೆ ಸಿಸ್ಟರ್, ಬ್ರದರ್. ಸಿಸ್ಟರ್ ಬೈಬಲ್ ರೀಡಿಂಗ್ ಮಾಡಕ್ಕಾಗತ್ತ ಸಿಸ್ಟರ್? ಹೇಳಿ ಬ್ರದರ್. ಅದು ಯೆರೆಮೀಯನ ಗ್ರಂಥ 4ನೇ ಅಧ್ಯಾಯ ಒಂದು 16 ಒಂದರಿಂದ. 1 ರಿಂದ 16. ಸರಿ ಬ್ರದರ್. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ನೀನು ಹಿಂದಿರುಗಿದಾದರೆ ನನ್ನ ಬಳಿಗೆ ಬರುವಿ, ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ನೀನು ಇನ್ನೂ ದಿಕ್ಕಾಪಾಲಾಗಿರುವುದಿಲ್ಲ. ಯೆಹೋವನ ಜೀವದಾಣೆ ಎಂದು ಸತ್ಯ ನ್ಯಾಯ ಮಾರ್ಗಾನುಸಾರವಾಗಿ ನೀನು ಪ್ರಮಾಣ ಮಾಡಿದರೆ ಜನಾಂಗಗಳು ಆತನಿಂದ ತಮ್ಮನ್ನು ಆಶೀರ್ವದಿಸಿಕೊಂಡು ಆತನಲ್ಲಿ ಚಳಪಡುವರು. ತೀರ ಕೆಟ್ಟು ಯೋಧ್ಯಕ್ಕೆ ಬಡಗಲಿಂದ ಬರುವ ಶತ್ರುವಿನ ಮೂಲಕ ಉಂಟಾಗುವ ಘೋರ ದಂಡನೆ. ಯೆಹೋವನು ಯೆಹೂದದವರಿಗೂ ಯೆರೂಸಲೇಮಿನವರಿಗೂ ಹೀಗೆ ಹೇಳುತ್ತಾನೆ, ಗೆಯದ ನಿಮ್ಮ ಭೂಮಿಯನ್ನು ಗೆಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ. ಯೆಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುದುಗೋಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ, ಇಲ್ಲವಾದರೆ ನಿಮ್ಮ ದುಷ್ಟಗಳ ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಯಾರೂ ಆರಿಸಲಾಗದಷ್ಟು ರಭಸವಾಗಿ ಧಗಧಗಿಸುವುದು. ಯೆಹೂದದಲ್ಲಿ ಸಾರಿರಿ, ಯೆರೂಸಲೇಮಿನೊಳಗೆ ಪ್ರಕಟಿಸಿರಿ, ದೇಶದಲ್ಲೆಲ್ಲ ಕುಂಬುದುವಂತೆ ಅಪ್ಪಣೆ ಕೊಡಿರಿ. ಕುಡಿಕೊಂಡು ಕೋಟೆ ಕೊತ್ತಲುಗಳುಳ್ಳ ಊರುಗಳನ್ನು ಸೇರೋಣ ಎಂದು ಕೂಗಿರಿ. ಚಿಯೋನಿನ ಕಡೆಗೆ ಧ್ವಜವನ್ನೆತ್ತಿರಿ, ತಡ ಮಾಡದೆ ವಲಸೆ ಹೋಗಿರಿ. ನಾನು ಬಡಗಲಿಂದ ವಿಪತ್ತನ್ನು, ಘೋರ ನಾಶನವನ್ನು ಬರಮಾಡುವೆನು. ಜನಾಂಗ ಪಾತಕವಾದ ಒಂದು ಸಿಂಹವು ನನ್ನ ಹೃದಯದೊಳಗಿಂದ ಎದ್ದಿದೆ, ಹೊರಟಿದೆ, ಸ್ಥಳದಿಂದ ತೆರಳಿದೆ. ನಿನ್ನ ದೇಶವನ್ನು ಹಾಳು ಮಾಡುವುದು, ನಿನ್ನ ಪಟ್ಟಣಗಳ ಹಾಳು ಬಿದ್ದು ನಿನ್ನಾಮ ಅಗಳಾಗುವವು. ಇದರ ನಿಮಿತ್ತವೇ ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ, ನುಬ್ಬಿಗೆ ಗೋಳಾಡಿರಿ. ಯೆಹೋವನ ರೋಷಾಗ್ನಿ ನಮ್ಮನ್ನು ಬಿಟ್ಟಲ್ಪಟ್ಟೆಯಲ್ಲ. ಆಕಾಶದಲ್ಲಿ ಅರಸನ ಎದೆಯ ಕುಂದುವುದು, ಅಧಿಪತಿಗಳ ಹೃದಯವು ಉಬ್ಬುವುದು, ಯಾಜಕರು ಶಬ್ದರಾಗುವರು, ಪ್ರವಾದಿಗಳು ಬೆರಗಾಗುವರು ಎಂದು ಯೆಹೋವನನ್ನುತ್ತಾನೆ. ಆಗ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನೀನು ಜನರಿಗೂ ಯೆರೂಸಲೇಮಿಗೂ ನಿಮಗೆ ಸಮಾಧಾನವಾಗುವುದೆಂದು ಹೇಳಿ
ನಿಶ್ಚಯವಾಗಿ ಇವರನ್ನು ಬಹಳ ಮೋಸಗೊಳಿಸಿದ್ದಿ, ಖಡ್ಗವು ಪ್ರಾಣದ ಮಟ್ಟಿಗೂ ಇಳಿಯುತ್ತದಲ್ಲ ಅಂದನು. ಆ ಕಾಲದಲ್ಲಿ ಜನರಿಗೂ ಎರಿಸಲೇಮಿಗೂ ಮಾತಾಗುವುದೆಂದು ಬಿಸಿಗಾಳಿಯು ಅರಣ್ಯದ ಬೋಳ ಗುಡ್ಡಗಳಿಂದ ನನ್ನ ಪ್ರಜೆ ಎಂಬ ಯುವತಿಯ ಮೇಲೆ ಬೀಸುತ್ತದೆ. ಅದು ಅದು ತೂರುವುದಕ್ಕೂ ಅದು ತೂರುವುದಕ್ಕೂ ಶೋಧಿಸುವುದಕ್ಕೂ ಆಗುವುದಂತ ಕೆಲಸಗಳಿಗೆ ಅನುಕೂಲಿಸದಂತೆ ನನ್ನ ಅಪ್ಪಣೆಯ ಮೇರೆಗೆ ಬಿರುಸಾಗಿಯೂ ಹೊರಡುತ್ತದೆ. ಈಗ ನನ್ನ ಜನರಿಗೆ ನ್ಯಾಯದಂಡನೆಯನ್ನು ವಿಧಿಸುವೆನು. ಇಗೋ ಆ ಶತ್ರುವು ಮೇಘದ ಉಪಾಧಿಯಲ್ಲಿಯೂ ಬರುತ್ತಾನೆ. ಅವನ ರಥಗಳು ಬಿರುಗಾಳಿಯಂತವೆ, ಅವನ ಅಶ್ವಗಳು ಹದ್ದುಗಳಂತೆ ಏವಾಗಿವೆ. ನಮ್ಮ ಗತಿಯನ್ನು ಏನು ಹೇಳೋಣ? ಹಾಳಾದೆವಲ್ಲ ಎರಿಸಲೇಮೇ, ನಿನಗೆ ರಕ್ಷಣೆ ಆಗುವಂತೆ ನಿನ್ನ ಹೃದಯ ಅದ ಕೆಟ್ಟತನವನ್ನು ತೊಳೆದುಕೋ. ದುರಾಲೋಚನೆಗಳು ನಿನ್ನಲ್ಲಿ ಇನ್ನಷ್ಟರವರೆಗೆ ಇರುವವು. ಆಹಾ, ದಾನಿನಿಂದ ಪ್ರಕಟಣೆಯು ಧ್ವನಿಯು ಕೇಳಿ ಬರುತ್ತದೆ. ಎಬ್ರಾಹಿಮಿನ ಪಟ್ಟಣದಲ್ಲಿ ಕೇಡನ್ನು ಸಾರುತ್ತದೆ. ಇಗೋ ಜನಾಂಗಗಳಿಗೆ ಅರಿವಿರಿ, ಮುತ್ತುವವರು ದೂರ ದೇಶದಿಂದ ಯೆರೂಸಲೇಮಿಗೆ ಬರುತ್ತಾರೆ, ಯೆಹೂದದ ಪಟ್ಟಣಗಳಿಗೆ ವಿರುದ್ಧವಾಗಿ ದನಿಗೈಯುತ್ತಾರೆ ಎಂದು ಪ್ರಚುರಪಡಿಸಿರಿ. ಆ ನರಿಗೆಗೆ ನನಗೆ ಸಿಸ್ಟರ್ ಸಾಕು ಸಿಸ್ಟರ್, 16 ವಚನ ಸರ್. ಸಾರಿ ಸಾರಿ ಬ್ರದರ್. ಇಲ್ಲ, ಥ್ಯಾಂಕ್ ಯು ಸಿಸ್ಟರ್, ಶಾಂತನ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಸರಳ ಸಿಸ್ಟರ್ ಲೈನ್ ಅಲ್ಲಿ ಇದ್ರ ಸಿಸ್ಟರ್? ಹಾ ಬ್ರದರ್ ಇದ್ದೀನಿ. ಸಿಸ್ಟರ್ 16 17 ವಚನದಿಂದ 31 ತನಕ ಓದ್ತೀರಾ ಸಿಸ್ಟರ್? ಹಾ ಸರಿ ಬ್ರದರ್, ಓದ್ತೀನಿ. ಆ ನಗರಿಯು ನನಗೆ ತಿರುಗಿ ಬಿದ್ದ ಕಾರಣ ಅದನ್ನು ಹೊಲ ಕಾಯುವವರಂತೆ ಸುತ್ತಿಕೊಂಡಿದ್ದಾರೆ ಎಂದು ಯೆಹೋವನು ಅನ್ನುತ್ತಾನೆ. ನಿನ್ನ ನಡತೆಯು, ನಿನ್ನ ಕೃತ್ಯಗಳು ಈ ಕಷ್ಟವನ್ನು ನಿನಗೆ ಒದಗಿಸಿವೆ. ಇದು ನಿನ್ನ ದುರ್ನೀತಿಯ ಫಲ. ಇದು ವಿಷವೇ, ಹೃದಯದವರೆಗೂ ಏರುತ್ತದೆ. ಆಹಾ, ಆ ನನ್ನ ಕರುಳು ಕರುಳು, ಯಾತನೆ ಪಡುತ್ತೇನೆ. ಆಹಾ, ನನ್ನ ಗುಂಡಿಗೆಯ ಪಕ್ಕಗಳು, ನನ್ನ ಹೃದಯವು ನನ್ನೊಳಗೆ ತಳಮಳಗೊಂಡಿದೆ. ನಾನು ಬಾಯಿ ಮುಚ್ಚಿಕೊಂಡಿರಲಾರೆ. ನನ್ನ ಆತ್ಮವೇ, ನೀನು ತುತ್ತೂರಿಯ ಶಬ್ದವನ್ನ, ಯುದ್ಧ ಘೋಷವನ್ನು ಕೇಳುತ್ತೀಯಲ್ಲ. ನಾಶನದ ಮೇಲೆ ನಾಶನವು, ಒಂದರ ಮೇಲೊಂದು ನಾಶನದ ಸುದ್ದಿ ಬರುತ್ತಿದೆ. ದೇಶವೆಲ್ಲ ಹಾಳಾಯಿತು. ತಟ್ಟನೆ ನಮ್ಮ ಗುಡಾರಗಳು ಕ್ಷಣ ಮಾತ್ರದಲ್ಲಿ ನಮ್ಮ ಡೇರೆಗಳು ಭಗ್ನವಾದವು. ನಾನು ಎಷ್ಟರವರೆಗೆ ಧ್ವಜವನ್ನು ನೋಡಲಿ? ಎಂದಿನ ತನಕ ತುತ್ತೂರಿಯ ಶಬ್ದವನ್ನ ಕೇಳಲಿ? ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು. ಮೂಢಸಂತತಿಯವರು ಅವಿವೇಕಿಗಳು, ದುಷ್ಕರ್ಯದಲ್ಲಿ ನಿಪುಣರು, ಸತ್ಕಾರ್ಯವನ್ನ ಮಾಡಲಾರಿಯರು. ನಾನು ದಿವ್ಯ ಜ್ಞಾನದಿಂದ ನೋಡಿದೆನು, ಆ ಭೂಲೋಕವು ಹಾಳು ಪಾಳಾಗಿತ್ತು. ಆಕಾಶವನ್ನು ನೋಡಿದೆನು, ಅದರಲ್ಲಿ ಬೆಳಕೆ ಇರಲಿಲ್ಲ. ಪರ್ವತಗಳನ್ನು ನೋಡಿದೆನು, ಆಹಾ, ನಡುಗುತ್ತಿದ್ದವು. ಎಲ್ಲ ಗುಡ್ಡಗಳು ಅಲ್ಲ ಕಲ್ಲೋಲವಾಗಿದ್ದವು. ನಾನು ನೋಡಲಾಗಿ ಅಯ್ಯೋ ಜನವೇ ಇರಲಿಲ್ಲ. ಆಕಾಶದ ಸಕಲ ಪಕ್ಷಿಗಳು ಹಾರಿ ಹೋಗಿದ್ದವು. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಅಕಟ ಅಲ್ಲಿನ ಊರುಗಳೆಲ್ಲ ರೋಷಾಗ್ನಿಯುಕ್ತನಾದ ಯಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿದ್ದವು. ಯಹೋವನು ಹೀಗೆನ್ನುತ್ತಾನೆ, ದೇಶವೆಲ್ಲ ಬಟ್ಟ ಬರಿದಾಗುವುದು, ಆದರೆ ನಾನು ಸಂಪೂರ್ಣವಾಗಿ ಲಯ ಮಾಡೆನು. ಇದಕ್ಕಾಗಿ ಭೂಲೋಕವು ಪ್ರಲಾಪಿಸುವುದು, ಮೇಲೆ ಆಕಾಶವು ಕಪ್ಪಾಗುವುದು. ನಾನು ನುಡಿದಿದ್ದೇನೆ, ಪಶ್ಚಾತ್ತಾಪ ಪಡೆನು, ಉದ್ದೇಶಿಸಿದ್ದೇನೆ. ಹಿಂದೆಗೆಯೇನು ಪಟ್ಟಣದವರೆಲ್ಲರೂ ಸವಾರರ ಮತ್ತು ಬಿಲ್ಲುಗಾರರ ಆರ್ಭಟಕ್ಕೆ ಹೆದರಿ ಓಡುತ್ತಾರೆ. ಇತ್ತ ಪೊದೆಗಳಲ್ಲಿ ಅವಿತುಕೊಳ್ಳುತ್ತಾರೆ, ಅತ್ತ ಬಂಡೆಗಳನ್ನು ಹತ್ತುತ್ತಾರೆ. ಪ್ರತಿಯೊಂದು ಪಟ್ಟಣವು ಯಾವ ನಿವಾಸಿಯೂ ಇಲ್ಲದ ನಿರ್ಜನವಾಗುತ್ತದೆ. ಎಲೈ ನಗರಿಯೇ, ನೀನು ಸೊರೆಯಾಗುವಾಗ ಏನು ಮಾಡುವಿ? ನೀನು ರಕ್ತಭರವನ್ನು ಹೊದ್ದು ಸುವರ್ಣ ಭರಗಳಿಂದ ನಿನ್ನನ್ನು ಅಲಂಕರಿಸಿಕೊಂಡು ನೀಲಾಂಜನದಿಂದ ವಿಶಾಲಾಕ್ಷಿಯಾದರೇನು? ನಿನ್ನನ್ನು ಸೊಗಸು ಮಾಡಿಕೊಳ್ಳುವುದು ವ್ಯರ್ಥ. ನಿನ್ನ ಮೆಂಡರು ನಿನ್ನನ್ನು ಧಿಕ್ಕರಿಸಿ ನಿನ್ನ ಪ್ರಾಣವನ್ನೇ ಹುಡುಕುತ್ತಾರೆ. ಚಿಯೋನ್ ನಗರಿಯು ಬೇನೆ ತಿನ್ನುವವಳಂತೆ, ಚೊಚ್ಚಲ ಹೆರಿಗೆಯ ವೇದನೆಯನ್ನು ಅನುಭವಿಸುವವಳ ಹಾಗೆ ಕೂಗಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ. ಏದುತ್ತ ಕೈ ಚಾಚಿ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ? ಕೊಲೆಗಾರರಿಂದ ನನ್ನ
ಆತ್ಮವು ಹುಡುಗುತ್ತದೆ ಎಂದು ಹೊಡುಕೊಳ್ಳುತ್ತಾಳೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ ವರಲಕ್ಷ್ಮಿ ಸಿಸ್ಟರ್. ಬ್ರದರ್ ಕೇಳಿಸ್ತದ ಬ್ರದರ್? ಕೇಳಿಸ್ತಾ ಇದೆ ಸಿಸ್ಟರ್, ಹಲೋ. ಓದ್ತೀರ ಸಿಸ್ಟರ್? ಕೇಳಿಸ್ತಾ ಇದೆ. ಓಕೆ ಓಕೆ ಬ್ರದರ್, ಓಕೆ ಬ್ರದರ್. 1ನೇ ವಚನದಿಂದ 16ನೇ ವಚನ. ಇದು ಓಕೆ 5ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನ. ಓಕೆ ಓಕೆ ಬ್ರದರ್. ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ. ನ್ಯಾಯವನ್ನು ಕೈಗೊಂಡು ಸತ್ಯವನ್ನು ಅನುಸರಿಸುವ ಒಬ್ಬನಾದರೂ ಇದ್ದಾನೋ? ಇಂಥ ಸತ್ಪುರುಷನನ್ನು ಕಂಡುಕೊಳ್ಳಬಹುದೇ ಎಂಬುದನ್ನು ನೋಡಿ ನಿಶ್ಚಯಿಸಿರಿ. ಸಿಕ್ಕಿದರೆ ನಾನು ಪಟ್ಟಣವನ್ನು ಕ್ಷಮಿಸುವೆನು. ಜನರು ಯಹೋವನ ಜೀವದಾಣೆ ಎಂದರು. ಆ ಆಣೆಯು ಸುಳ್ಳೇ ಸುಳ್ಳು ಎಂದು ಯಹೋವನು ಅನ್ನುತ್ತಾನೆ. ಯಹೋವನೇ, ನಿನ್ನ ಕಣ್ಣುಗಳು ಸತ್ಯದ ಮೇಲೆ ಇರುತ್ತದೆಯಲ್ಲ. ನೀನು ಒಡೆದರೂ ಅವರು ಪಕ್ಷಪಾತ ಪಡಲಿಲ್ಲ. ಸಂಹರಿಸಿದರೂ ಶಿಕ್ಷಣಕ್ಕೆ ಒಪ್ಪಲಿಲ್ಲ. ತಮ್ಮ ಮುಖವನ್ನು ಕಲ್ಲಿಗಿಂತ ಕಠಿಣ ಮಾಡಿಕೊಂಡು ತಿರುಗಿಕೊಳ್ಳಲಿಲ್ಲದೆ ಹೋಗಿದ್ದಾರೆ. ಹೀಗಿರುವಲ್ಲಿ ನಾನು ಇವರು ಬಡವರು ಮೂಢರು, ಯಹೋವನ ಮಾರ್ಗವನ್ನು ತಮ್ಮ ದೇವರ ನ್ಯಾಯನಿಧಿಯನ್ನು ತಿಳಿಯದವರು. ನಾನು ದೊಡ್ಡ ಮನುಷ್ಯರ ಬಳಿಗೆ ಹೋಗಿ ಅವರ ಸಂಗಡ ಮಾತನಾಡುವೆನು. ಯಹೋವನ ಮಾರ್ಗವು ಅವರ ದೇವರ ನ್ಯಾಯನಿಧಿಗಳು ಅವರಿಗೆ ಗೊತ್ತು ಅಂದುಕೊಂಡೆನು. ಆದರೆ ಆ ದೊಡ್ಡ ಮನುಷ್ಯರು ಒಮ್ಮನಾಗಿ ತಮ್ಮ ಹೆಗಲ ನೊಗವನ್ನು ಮುರಿದು ಕಣ್ಣುಗಳನ್ನು ಕಿತ್ತು ಬಿಟ್ಟಿದ್ದಾರೆ. ಆದ ಕಾರಣ ಅಡವಿಯ ಸಿಂಹವು ಅವರನ್ನು ಕೊಲ್ಲುವುದು, ಕಾಡಿನ ತೋಳವು ಕೊಳ್ಳೆ ಮಾಡುವುದು, ಚಿರತೆಯು ಅದರ ಪಟ್ಟಣಗಳಿಗೆ ಹೊಂಚು ಹಾಕಿ ಅಲ್ಲಿಂದ ಹೊರಡುವ ಪ್ರತಿಯೊಬ್ಬನನ್ನು ಸೀಳುವುದು. ಅವರ ಅಪರಾಧಗಳು ಬಹಳ, ಅವರ ದ್ರೋಹಗಳು ಅಪಾರ. ಯಹೋವನು ಹೀಗೆನ್ನುತ್ತಾನೆ, ನಾನು ನಿನ್ನನ್ನು ಹೇಗೆ ಕ್ಷಮಿಸಲಿ? ನಿನ್ನ ದೇವರು ನಿನ್ನನ್ನು ವಿಸರ್ಜಿಸಿ ದೇವರಲ್ಲದವುಗಳ ಮೇಲೆ ಆಣೆ ಇಟ್ಟಿದ್ದಾರೆ. ನಾನು ಅವರಿಗೆ ಹೊಟ್ಟೆ ತುಂಬ ಆಹಾರ ಕೊಟ್ಟ ಮೇಲೆ ಅವರು ಆದರ ಮಾಡಿದರು. ಸೋಳೆಯವರ ಮನೆಗಳಲ್ಲಿ ಗುಂಪು ಗುಂಪು ಕೂಡಿದರು. ಕೊಬ್ಬಿ ಅತ್ತಿತ್ತ ಓಡಾಡುವ ಕುದುರೆಗಳಂತೆ ಅವರಲ್ಲಿ ಪ್ರತಿಯೊಬ್ಬರೂ ತನ್ನ ನೆರೆಯವರ ಹೆಂಡತಿಯನ್ನು ನೋಡಿ ಶೇಖರಿಸುತ್ತಿದ್ದನು. ನಾನು ಹೀಗೆ ಇವುಗಳಿಗಾಗಿ ದಂಡಿಸಬಾರದು? ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸುವುದೇನೋ? ಸಿಯೋನ್ ಎಂಬ ತೋಟದ ಸಾಲು ಗಿಡಗಳ ಮೇಲೆ ಬಿದ್ದು ಹಾಳು ಮಾಡಿರಿ, ಆದರೆ ನಿರ್ಮೂಲ ಮಾಡಬೇಡಿರಿ. ದೇವರ ರಂಬೆಗಳನ್ನು ತೆಗೆದು ಹಾಕಿರಿ, ಅವು ಯಹೋವನವುಗಳಲ್ಲ. ಇಸ್ರಾಯೇಲ್ ವಂಶದವರು, ಯಹೂದ ವಂಶದವರು ನನಗೆ ಕೇವಲ ದ್ರೋಹವನ್ನು ಮಾಡಿದ್ದಾರೆ ಎಂಬ ಯಹೋವನು ಅನ್ನುತ್ತಾನೆ. ಅವರು ಯಹೋವನ್ನು ಅಲ್ಲಗೆಳೆದು ಆತನು ಏನು ಮಾಡಿಯ ಅಂತ ನಮಗೆ ಕೇಳು ಬಾರದು. ಖಡ್ಗವು ಕ್ಷಾಮವು ನಮ್ಮ ಕಣ್ಣಿಗೆ ಬೀಳವು. ಪ್ರವಾದಿಗಳು ಬರೀ ಗಾಳಿಯೇ, ದೈವೋಕ್ತಿಯು ಅವನಲ್ಲಿಲ್ಲ. ಅವರಿಗಾಗಿಯೇ ಹೀಗಾಗಿಯೇ ಅಂದುಕೊಂಡಿದ್ದಾರೆ. ಹೀಗಿರಲು ಸೇನಾಧೀಶ್ವರನಾದ ಯಹೋವನೆಂಬ ದೇವರು ಹೀಗೆನ್ನುತ್ತಾನೆ, ನೀವು ಹೀಗೆ ಅಂದುಕೊಂಡಿದ್ದರಿಂದ ಆಹಾ, ನಾನು ಪ್ರವಾದಿಯ ಬಾಯಿಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಆ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು, ಅದು ಅವರನ್ನು ತಿಂದು ಬಿಡುವುದು. ಈಗ ಇಸ್ರಾಯೇಲ್ ವಂಶದ ಯಹೋವನ ಮಾತನ್ನು ಕೇಳು. ನಾನು ಒಂದು ಜನಾಂಗವನ್ನು ದೂರದಿಂದ ನಿಮ್ಮ ಮೇಲೆ ಬರಮಾಡುವೆನು. ಅದು ತಲತಲಾಂತರಗಳಿಂದ ಸ್ಥಿರವಾದ ಜನಾಂಗ. ಅದರ ಭಾಷೆಯು ನಿಮಗೆ ತಿಳಿಯದು. ಅದು ಆಡುವ ಮಾತುಗಳನ್ನು ನೀವು ಗ್ರಹಿಸಲಾರೆ. ಅದರ ಬಚ್ಚರಿಕೆಯು ಬಾಯಿ ಗೋರಿಗೆ, ಅದರ ಆಟಪಟ್ಟರೆಲ್ಲರೂ ಸೂರರೆ. ಓಕೆ, ಹಲೋ. ಥ್ಯಾಂಕ್ ಯು ಸಿಸ್ಟರ್. ಸಾಕು, 16 ವಚನ ಸಿಸ್ಟರ್. ಹಲೋ. ಓಕೆ ಓಕೆ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ರೇಷ್ಮೆ ಸಿಸ್ಟರ್, ರೇಷ್ಮೆ ಓದ್ತೀನಿ ಬ್ರದರ್. ಕಂಟಿನ್ಯೂ ಮಾಡಿ ಸಿಸ್ಟರ್. ಯೆಶಾಯ ಯೆರೆಮೀಯ 5ನೇ ಅಧ್ಯಾಯ 17ನೇ ವಚನದಿಂದ ಇವರು ನಿನ್ನ ಬೆಳೆಯನ್ನು, ನಿನ್ನ ಆಹಾರವನ್ನು, ನಿನ್ನ ಗಂಡು ಹೆಣ್ಣು ಮಕ್ಕಳನ್ನು, ನಿನ್ನ ದನ ಕುರಿಗಳನ್ನು, ನಿನ್ನ ದ್ರಾಕ್ಷಾಲತೆಗಳನ್ನು, ಅಂಜೂರದ ಗಿಡಗಳನ್ನು ತಿಂದು ಬಿಡುವರು. ನಿನ್ನ ಭರವಸದ ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಖಡ್ಗದಿಂದ ಹಾಳು ಮಾಡುವರು. ಆದರೆ ಆ ದಿನಗಳಲ್ಲಿಯೂ
ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೇನು. ಇದು ಯಹೋವನೆಂಬ ನನ್ನ ನುಡಿ. ನಮ್ಮ ದೇವರಾದ ಯಹೋವನು ಇವುಗಳನ್ನೆಲ್ಲ ನಮಗೆ ಏಕೆ ಮಾಡಿದ್ದಾನೆ ಎಂದು ನನ್ನ ಜನರು ಅನ್ನುವಾಗ ನೀನು ಅವರಿಗೆ, ನೀವು ಯಹೋವನನ್ನು ತೊರೆದು ಸ್ವದೇಶದಲ್ಲಿ ಅನ್ಯ ದೇವತೆಗಳನ್ನು ಸೇವಿಸಿದ ಹಾಗೆ ಪರದೇಶದಲ್ಲಿಯೂ ಅನ್ಯರನ್ನು ಸೇವಿಸುವಿರಿ ಎಂದು ಹೇಳು. ಯಾಕೋಬ ಮನೆತನದೊಳಗೆ ಇದನ್ನು ಸಾರಿರಿ. ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ. ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯಹೋವನ ಈ ಮಾತನ್ನು ಕೇಳಿರಿ. ನೀವು ನನಗೆ ಅಂಜುವುದಿಲ್ಲವೋ? ನನ್ನೆದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮರೆಯನ್ನಾಗಿ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲ ಕೊಲ್ಲೋಲವಾದರೂ ಮೀರಲಾರವು. ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವು ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ. ಇವರು ನನ್ನ ಅಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು ದಯಪಾಲಿಸಿ ಕುಗ್ಗಿದ ಸುಗ್ಗಿಯ ಕ್ಲುಪ್ತ ವಾರಗಳನ್ನು ನಮಗೆ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯಹೋವನ್ನು ಭಯಭಕ್ತಿಯಲ್ಲಿಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ. ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ನನ್ನ ಜನರಲ್ಲಿ ದುಷ್ಟರು ಕಂಡು ಬಂದಿದ್ದಾರೆ. ಬೇಡರು ಹೊಂಚುವ ಹಾಗೆ ಹೊಂಚುತ್ತಾರೆ. ಬೋನೊಡ್ಡಿ ಮನುಷ್ಯರನ್ನು ಹಿಡಿಯುತ್ತಾರೆ. ಪಂಜರದಲ್ಲಿ ಪಕ್ಷಿಗಳು ತುಂಬಿರುವಂತೆ ಅವರ ಮನೆಗಳಲ್ಲಿ ಮೋಸದ ಫಲವು ತುಂಬಿದೆ. ಇದರಿಂದ ಹೆಚ್ಚು ಧನವಂತರಾಗಿದ್ದಾರೆ. ಕೊಬ್ಬಿ ಮೇರೆ ಮೇರುಗಾಗಿದ್ದಾರೆ. ಇದಲ್ಲದೆ ದುಷ್ಕೃತ್ಯಗಳಲ್ಲಿ ನಿಸ್ಸೀಮರಾಗಿದ್ದಾರೆ. ಅನಾಥರ ವೃದ್ಧಿಗಾಗಿ ಅವರ ಪಕ್ಷ ಹಿಡಿದು ವ್ಯಾಜ್ಯ ನಡೆಸರು. ದಿಕ್ಕಿಲ್ಲದವರಿಗೆ ನ್ಯಾಯ ದೊರಕಿಸರು. ನಾನು ಇವುಗಳಿಗಾಗಿ ದಂಡಿಸಬಾರದು. ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನೋ? ಇದು ಯಹೋವನಾದ ನನ್ನ ಮಾತು. ಭೀಕರವೂ ಅಸಹ್ಯವೂ ಆದ ಸಂಗತಿಯು ದೇಶದಲ್ಲಿ ನಡೆದು ಬಂದಿದೆ. ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸುತ್ತಾರೆ. ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡುತ್ತಾರೆ. ನನ್ನ ಜನರು ಇದನ್ನೇ ಪ್ರೀತಿಸುತ್ತಾರೆ. ಕಟ್ಟ ಕಡೆಗೆ ನೀವು ಏನು ಮಾಡುವಿರಿ? ದೇವರಿಗೆ ಸ್ತೋತ್ರ ಬರೋದು. ಥ್ಯಾಂಕ್ ಯು ಸರ್, ರಶ್ಮಿ ಸರ್, ಥ್ಯಾಂಕ್ ಯು. ಎಲ್ಲ ಸಹೋದರಿಗಳು, ನಾವು ದೇವರ ಹೆಸರಲ್ಲಿ ವಂದಿಸ್ತೇನೆ. ಇದುವರೆಗೂ ತಾಳ್ಮೆಯಿಂದ ಬೈಬಲ್ ರೀಡಿಂಗ್ ಅನ್ನು ಮಾಡಿದಂತ ಎಲ್ಲರಿಗೂ ಕೂಡ ಮತ್ತೊಂದು ಆವರ್ತಿ ನಾನು ನಿಮಗೆಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಕೊನೆಯದಾಗಿ ನಮ್ಮ ರಾಧಿಕಾ ಸಿಸ್ಟರ್ನ ಕೇಳ್ಕೊಳ್ತೇನೆ, ಒಂದು ಎಂಡಿಂಗ್ ಪ್ರೇಯರ್ ಮಾಡಕ್ಕಾಗುತ್ತೆ.